ಕಲ್ಪತರು ನಾಡು ಹೊಯ್ಸಳರ ಬೀಡು ಗುರುವೇಕರಿಯಲ್ಲಿ ನಾವಿದ್ದೀವಿ ಇವತ್ತು ಆ ಬೇಟೆರಾಯ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತಿನ ಪವರ್ ಫೈಟ್ ಮತ ಸಂಗ್ರಾಮ ಜಿದ್ದ ಜಿದ್ದಿಯನ್ನು ಶುರು ಮಾಡೋಣ ನಮಸ್ಕಾರ ತುರ್ವೇಕರೆ ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಹೇಗಿದ್ದೀರಿ ತುರ್ವೇಕರೆ ಆ ಕಡೆ ಇರೋರು ಹೇಗಿದ್ದೀರಿ ಎಲ್ಲ ಪಾರ್ಟಿಗಳ ಪ್ರತಿನಿಧಿಗಳು ನಮ್ಮೊಟ್ಟಿಗಿದ್ದಾರೆ ಹಾಗಾಗಿ ಮಾಜಿ ಶಾಸಕರು ಮತ್ತು ಹಿರಿಯರಾಗಿರುವ ಎಂ ಟಿ ಕೃಷ್ಣಪ್ಪನವರು ನಮ್ಮ ಜೊತೆಗೆ ನಮಸ್ಕಾರ ಕೃಷ್ಣಪ್ಪನವರಿಗೆ ಹಾಗೆ ಬಿಜೆಪಿಯ ಅಭ್ಯರ್ಥಿಯಾಗಿರುವ ಮತ್ತು ಪ್ರಸ್ತುತ ಶಾಸಕರು ಕೂಡ ಆಗಿರುವ ಮಸಾಲೆ ಜೈರಾಮ್ ಶಾಸಕರು ಯಾರು ಗಲಾಟಿ ಮಾಡಬಾರದು ದಯವಿಟ್ಟು ಈಗ ನಮ್ಮ ಶಾಸಕರು ಆಗಮಿಸ್ತಾ ಇದ್ದಾರೆ ಅವರು ಹಾಗೆ ಕಾಂಗ್ರೆಸ್ ನ ಅಭ್ಯರ್ಥಿ ಇವಾಗ ಅವರ ಪರವಾಗಿ ಮಾತನಾಡೋದಕ್ಕೆ ಬಂದಿದ್ದಾರೆ ನಮ್ಮ ಜೊತೆಗೆ ಇರೋವರು ಜಿಎಂ ಪ್ರಸನ್ನ ಕುಮಾರ್ ಕೆಆರ್ಎಸ್ ಪಾರ್ಟಿಯಿಂದ ಮನೋಜ್ ಅವರು ಜಾಯಿನ್ ಆಗಿದ್ದಾರೆ ಅವರ ಅಭ್ಯರ್ಥಿ ರಾಮಪ್ರಸಾದ್ ಅವರ ಪರವಾಗಿ ಮಾತನಾಡೋದಕ್ಕೆ ಬಂದಿದ್ದಾರೆ ಹಾಗೆ ಇಲ್ಲಿ ಆಮ್ ಆದ್ಮಿಯಿಂದ ಟಿಕೆಟ್ ಘೋಷಣೆ ಆಗಿದೆ ಅದು ಟೆನ್ನಿಸ್ ಕೃಷ್ಣ ಅವರಿಗೆ ಖ್ಯಾತ ನಟರು ಅವರ ಪರವಾಗಿ ಮಾತನಾಡೋದಕ್ಕೆ ಬಂದಿದ್ದಾರೆ ಅವರು ಕೂಡ ಆಸ್ಪಿರೆಂಟ್ ಆಗಿದ್ದಂಥವರು ಜಿ ಎಸ್ ಬಸವರಾಜ್ ನಮ್ಮ ಜೊತೆಗೆ ಚರ್ಚೆಯಲ್ಲಿ ನಮಸ್ಕಾರ ಬಸವರಾಜ್ ಅವರಿಗೆ ನಾನು ಬಹಳ ಮುಖ್ಯವಾಗಿ ಶುರು ಮಾಡ್ಕೊಳ್ಬೇಕಾಗಿರೋದು ಎಂ ಟಿ ಕೃಷ್ಣಪ್ಪನವರು ಸತತವಾಗಿ ತುರುವೇಕರೆಯನ್ನ ಹೇಗೆ ಮುನ್ನಡೆಸಿದ್ರು ಅನ್ನೋದರಿಂದ ಅದಾದ ನಂತರದಲ್ಲಿ ಬದಲಾದಂಥ ರಾಜಕೀಯ ಕಾಲಘಟ್ಟದಲ್ಲಿ ಬದಲಾದಂಥ ರಾಜಕೀಯ ವರ್ತಮಾನದಲ್ಲಿ ಭಾರತೀಯ ಜನತಾ ಪಕ್ಷದ ಮಸಾಲೆ ಜೈರಾಮ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ರು ಬಹಳ ನೇರ ಪ್ರಶ್ನೆ ಈ ಸಲದ ಚುನಾವಣೆಯಲ್ಲಿ ಹಾಲಿ ಶಾಸಕರೇ ಮಸಾಲೆ ಹರಿತಾರ ಅಥವಾ ಹಾಲಿ ಶಾಸಕರಿಗೆ ಮಸಾಲೆ ಹರಿತಾರ ಯಾರಾದರೂ ಅಂತ ನನಗೆ ನಿಮ್ಮಲ್ಲಿರುವ ನೇರ ಪ್ರಶ್ನೆ ಏನು ಅಂತಂದ್ರೆ ಈ ಬಿಜೆಪಿಯ ಅವಧಿಯಲ್ಲಿ ತಾವು ಏನನ್ನು ಕಂಡಿದ್ದೀರಿ ಯಾವುದನ್ನ ನೋಡಬಹುದಾಗಿತ್ತು ಅಂತ ತಮಗನಿಸಿದೆ ಯಾವ ಬದಲಾವಣೆ ತರಬೇಕಾಗಿತ್ತು ಅಂತ ತಮಗನಿಸಿದೆ ಓವರ್ಆಲ್ ಆಡಳಿತ ಹೆಂಗಿದೆ ತಮ್ಮ ಈ ಸಲದ ಚುನಾವಣೆಯ ವಿಷಯ ಏನು ಯಾವ ವಿಷಯ ಇಟ್ಕೊಂಡು ಚುನಾವಣೆಗೆ ತಾವು ಹೋಗ್ತಾ ಇದ್ದೀರಿ ಪ್ರಪ್ರಥಮವಾಗಿ ಪವರ್ ಟಿವಿಗೆ ನನ್ನ ಕೃತಜ್ಞತೆ ಹೇಳ್ತಾ ಎಲ್ಲ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಸ್ನೇಹಿತರೆ ನಾನು ಕೇವಲ 1000 ಚಿಲ್ಲರೆ ಓಟಲ್ಲಿ ಸೋತಿದ್ದೇನೆ ಅದಕ್ಕೇನು ವಿಷಾದ ಇಲ್ಲ ಜನಮನ್ನಣೆಯೇ ಅಂತಿಮವಾದಂಥ ತೀರ್ಮಾನ ನನ್ನ ಅವಧಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು ಕೋಟಿ ಕೆಲಸ ಎಲ್ಲ ಮಾಡಿದ್ದಾನೆ ಅದ್ರ ಬಗ್ಗೆ ನನ್ನ ಹತ್ರ ಪಟ್ಟಿ ಇದೆ ಪಟ್ಟಿ ಹೇಳ್ಬೋದಾ ಹೇಳ್ಬೋದಾ ಇಲ್ಲ ಹೇಳ್ಬೋದು ಹೇಳಿ ಆದರೆ ಇವತ್ತು ಏತ ನೀರಾವರಿ ಬಗ್ಗೆ ನಮ್ಮ ಸ್ನೇಹಿತರು ಹೇಳ್ತಾರೆ ದಬ್ಬೆಗುಟ್ಟ ಹೋಬಳಿಗೆ ಏತ ನೀರಾವರಿ ಮಾಡಿದ್ದೀನಿ ಬೇವನಹಳ್ಳಿ ಮಾಡಿದ್ದೀನಿ ಗೊಟ್ಟಿಕೆರೆ ಮಾಡಿದ್ದೀನಿ ಮುದ್ದಹಳ್ಳಿ ಮಾಡಿದ್ದೀನಿ ಗಾಂಧಿ ಗ್ರಾಮಕ್ಕೆ ಮಾಡಿದ್ದೀನಿ ಮಾವನಹಳ್ಳಿ ಅಬಕ್ನಹಳ್ಳಿ ಕಲ್ತೂರು ಹಾಗೆ ಹಂಸದ ಪಂಚಾಯಿತಿ ಬಂದರೆ ಗಿರೇನಹಳ್ಳಿ ಅಡುಗನಹಳ್ಳಿ ಗೊಲ್ರಟ್ಟಿ ಚಾಕೋಹಳ್ಳಿ ಪಾಳ್ಯ ಹಾಗೆ ರಂಗನಹಳ್ಳಿ ಒನ್ನೇನಹಳ್ಳಿ ಈ ಗ್ರಾಮಕ್ಕೆಲ್ಲ ನಾನು ಏತ ನೀರಾವರಿ ಮಾಡಿದ್ದೇನೆ ಕಸಬಾಗ್ ಬಂದರೆ ಲೋಕಂನಹಳ್ಳಿ ಪಂಚಾಯಿತಿ ನೀರ್ಗುಂದ ಹರಿದಾಸನಹಳ್ಳಿ ಗಂಗನಹಳ್ಳಿ ಮಾವನಹಳ್ಳಿಗೆ ಕಾಳಪ್ಪನ ಪಾಳಿಗೆ ಏತ ನೀರಾವರಿ ಮಾಡಿದ್ದಾನೆ ಓಕೆ ಪಿಕಪ್ಪಿಗೆ ಬಂದರೆ ಶಿಂಷಾ ನದಿಗೆ ಸರ್ಕಾರ ಟ್ರಿಬ್ಯುನಲ್ನಲ್ಲಿ ಆದೇಶ ಇತ್ತು ಶಿಂಷಾ ನದಿಗೆ ಮಾಡಬಾರ್ದು ಅಂತ ಆದರೂ ಸಹ ಅದು ಉಲ್ಲಂಘನೆ ಮಾಡಿ ಸುಮಾರು 11 ಪಿಕಪ್ಗಳನ್ನು ಈ ಮಾಡಿಕೊಟ್ಟಿದ್ದಾನೆ ದಬ್ಬೆಗಟ್ಟಲ್ಲಿ ಮಾಡಿದ್ದೇನೆ ವಿಠಿಲ್ ದೇವರಹಳ್ಳಿ ಬಾವಿನ ಕೆರೆ ಬೆಟ್ಗಿಕೆರೆ ಹೀಗೆ 100+ ಪಿಕಪ್ಗಳನ್ನು ನಾನು ಮಾಡಿಕೊಟ್ಟಿದ್ದೆ ದಬ್ಬೆಗಟ್ಟ ರಸ್ತೆ ಈಗ ಆಗ್ತಾ ಇದೆ ಸಂತೋಷ ಓಕೆ ನಾನು ಶಾಸಕ ಆಗಿದ್ದಲ್ಲೂ ಸಹ 3 ಬಾರಿ ರಸ್ತೆ ಮಾಡಿದ್ದಾನೆ ಅದ್ರ ಬಗ್ಗೆ ಏನು ಖುಷಿ ಇದೆ ಇವೆಲ್ಲ ನೋಡ್ರಿ
ನೀವು ಸುಳ್ಳು ಅವರು ಬೇಕು ಅಂತ ಚರ್ಚೆ ಆಯ್ತದೆ ಮೂರು ಬಾರಿ ನಾನು ಅದನ್ನ ನಾನು ಮಾಡಿದೆ ದಯಮಾಡಿ ದಯಮಾಡಿ ಇದು ಚರ್ಚೆ ಆಗೋದಿಲ್ಲ ಚರ್ಚೆ ಆಗಲ್ಲ ಓಕೆ ಓಕೆ ಡೆಮೊಕ್ರಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪರ ಮತ್ತು ವಿರೋಧ ಇರೋದು ಬಹಳ ಸಹಜ ಕಳೆದ ಹಲವು ವರ್ಷಗಳಿಂದ ಬಿಜೆಪಿಯಲ್ಲಿ ಇದ್ದೀರಿ ಮತ್ತು ಮುನ್ನಡೆಸಿಕೊಂಡು ಬರ್ತಾ ಇದ್ದೀರಿ ತುರುವೇಕರಿಯನ್ನ ಶಾಸಕರಾಗಿದ್ದೀರಿ ಈ ಸಲದ ನಿಮ್ಮ ಚುನಾವಣೆ ಯಾವ ವಿಚಾರಗಳ ಮೇಲೆ ನಿಂತಿದೆ ಯಾವ ವಿಚಾರಗಳನ್ನು ಫೈಟ್ ಮಾಡ್ತಾ ಇದ್ದೀರಿ ತಾವು ಈ ಸಲದ ಚುನಾವಣೆಯಲ್ಲಿ ನಾವು ಮಾಡಿದಂತ ಸಾವಿರಾರು ಕೋಟಿ ಅನುದಾನ ತಂದು ತುರುವೇಕೆರೆ ತಾಲೂಕು ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕೆಲ್ಲ ಪತ್ರ ಮುಖಾಂತರ ಇಲ್ಲೇ ಇದೆ ಎಲ್ಲ ಇಲ್ಲೇ ಇದೆ ಏನೇ ಅಂತ ಮುಂದುವರೆದ ತೋರಿಸ್ತೀನಿ ನಾನು ತಮ್ಮತ್ತ ಪ್ರತಿಯೊಂದು ಕಾಮಗಾರಿ ಆಗಿರತಕ್ಕಂಥ ಕಾಮಗಾರಿ ದಬ್ಬೆಘಟ್ಟ ರಸ್ತೆ ಏತ ನೀರಾವರಿ ಟಿ ಬಿ ಕಾಶಿನ ನಿಟ್ಟೂರಿನ ರಸ್ತೆ ಮತ್ತು ಸಿ ಎಸ್ ಪುರ ಹೋಬಳಿ ಏ ತಾಂತ್ರಿಕದ ಸಿ ಸಿ ರಸ್ತೆಗಳು ಹೇಮಾವತಿ ನೀರು ಹರಿಸಿರೋದು ಇಡೀ ದಬ್ಬೆಘಟ್ಟ ಹೋಬಳಿಯಿಂದ ಹಿಡಿದು ಸಿ ಎಸ್ ಪುರ ಹೋಬಳಿಗಿಂತ ಹೇಮಾವತಿ ನೀರು ಹರಿಸಿರೋದು ಮುಂದೆ ನಿಂತಿರ್ತಕ್ಕಂಥ ವಾಣಿಜ್ಯ ಸಂಕೀರ್ಣ ಮುಂದೆ ನಿಂತಿರ್ತಕ್ಕಂಥ ವಾಣಿಜ್ಯ ಸಂಕೀರ್ಣ ತಮಗೆ ಗೊತ್ತಿದೆ ಇವತ್ತು ಇಪ್ಪತ್ತು ವರ್ಷದಿಂದ ಆಗ್ತಂಥ ಕೆಲಸಗಳು ಕೇವಲ ಒಂದೂವರೆ ವರ್ಷ ನಂದಾವತಿಯಲ್ಲಿ ಮಾಡಿದ್ದು ಹೇಳಕ್ಕೆ ಇಷ್ಟಪಡ್ತೀನಿ ತಾವಾದ್ರೆ ಪರಿಶೀಲನೆ ಮಾಡಿದ್ರೆ ಮಾಡ್ಬೋದು ಇಲ್ಲೇನು ಆಗ್ತದೆ ವಿತ್ ಡಾಕ್ಯುಮೆಂಟ್ ಸಮೇತ ಬಂದಿದ್ದೀನಿ ಎಷ್ಟು ಕೋಟಿ ಅನುದಾನ ತಂದಿದ್ದೀನಿ ಎಷ್ಟು ಕೆಲಸ ಆಗಿದೆ ಅಂತೇಳಿ ಏನು ಬೇಡ ಒಂದೇ ಒಂದು ನಿದರ್ಶನ ತುರುವೇಕರ ಪಟ್ಟಣದಲ್ಲಿರ್ತಕ್ಕಂಥ ವಾಣಿಜ್ಯ ಸಂಕೀರ್ಣ ಒಂದೇ ಸಾಕಾಗಿದೆ ನಿದರ್ಶನ ಹದಿನೈದು ವರ್ಷ ಆದಂತ ಕೆಲಸ ಆಗಿದೆ ಇವತ್ತು 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 ಏನು ದಬ್ಬೇಘಟ್ಟ ರಸ್ತೆ ಇಪ್ಪತ್ತು ವರ್ಷದ ಮಣ್ಣೋಡಿರಲಿಲ್ಲ ಒಂದಿಡೀ ಕಾಂಕ್ರೀಟ್ ಆಗಿರಲಿಲ್ಲ ದಬ್ಬೇಘಟ್ಟ ರಸ್ತೆ ಇವತ್ತು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದ್ದೀನಿ ಇವತ್ತು ಇವತ್ತು ಇಡೀ ತಾಲೂಕಿಗೆ ಒಂದು ಕಟ್ಟೆ ಕಡೆ ಕಟ್ಟೆ ಬಿಡದೆ ನೀರು ತುಂಬಿಸಿದ ಹೇಮಾವತಿ ನೀರಿನ ಇವತ್ತು ಸರಿ ಇವತ್ತು ಮಾಡಿದ ಕೆಲಸ ಮಾತಾಡ್ತಾ ಇದ್ದೆ ನನ್ನ ಅವಧಿನಲ್ಲಿ ಆಗಿದ ಕೆಲಸ ಮಾತಾಡ್ತಾ ಇದ್ದೆ ಇವತ್ತು ಓದಿನಿ ಎಂ ಎಲ್ ಕಾಂತರಾಜ್ ಅವರು ಕಾಂಗ್ರೆಸ್ ನಿಂದ ಈ ಸಲ ಅಭ್ಯರ್ಥಿ ಆಗುವ ಎಲ್ಲ ಸಾಧ್ಯತೆಗಳ ಬಗ್ಗೆ ಬಹಳ ದಟ್ಟವಾಗಿ ಚರ್ಚೆ ಆಗ್ತಾ ಇದೆ ಸೊ ಇವರಿಬ್ಬರಿಗೂ ಕೂಡ ನಿಮ್ಮ ಪೈಪೋಟಿ ಏನು ಮೊದಲನೇದಾಗಿ ಪವರ್ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಸಹ ನಾನು ತುರುವೇಕೆರೆಗೆ ಸ್ವಾಗತ ಕೋರುತ್ತಾ ಏನು ನಮ್ಮ ಪಕ್ಷದ ಚುನಾವಣೆ ಇದೆ ನಾವು ಅಭಿವೃದ್ಧಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಡತನದ ಹಸಿವು ನೀಗಿಸಬೇಕು ಅಂತ ಹೇಳಿ ಉಚಿತವಾಗಿ ಅಕ್ಕಿ ನೀಡಿ ಕರೋನಾ ಅಂತ ಮಹಾಮಾರಿ ಕಾಯಿಲೆ ಸಂದರ್ಭದಲ್ಲೂ ಸಹ ಯಾರೂ ಹಸಿವಿನಿಂದ ಸತ್ತಿಲ್ಲ ಕಾಯಿಲೆಯಿಂದ ಸತ್ತಿರ್ಬೋದು ಹಸಿವಿನಿಂದ ಸತ್ತಿಲ್ಲ ಅದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷ ಹಾಗೂ ಸನ್ಮಾನ್ಯ ಮೋದಿ ಅವರು ಹೇಳ್ತಲೇ ಇದ್ದಾರೆ 15 ಲಕ್ಷ ರೂಪಾಯಿ ಪ್ರತಿ ಅಕೌಂಟಿಗೆ ಬಂದಿದೆ ಅಂತ ದಯಮಾಡಿ ನಮ್ಮ ಅಕೌಂಟ್ಗಂತೂ ಬಂದಿಲ್ಲ ನಿಮ್ಮ ಯಾರ ಅಕೌಂಟ್ಗಾದ್ರೂ ಬಂದಿದೆ ಹೆಂಗೋ ದಯಮಾಡಿ ನಮಗೆ ತಿಳಿಸಿ ನಿರುದ್ಯೋಗ ನಿರುದ್ಯೋಗ ತಾಂಡವ ಆಡ್ತಿದೆ ಮಾನ್ಯ ಮೋದಿ ಅವರು ನೀರವ್ ಮೋದಿ ಅದಾನಿ ಅಂತವರ ಕೋಟ್ಯಾಂತರ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಡ ಜನತೆಯ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದಂಥ ಪಕ್ಷ ಯಾವುದಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಓಕೆ ಓಕೆ ಅನ್ನ ಆರೋಗ್ಯ ಆಹಾರ ಓಕೆ ಪ್ರಸನ್ನ ಕಾಂಗ್ರೆಸ್ ಪಕ್ಷದ ಮೂಲ ಆಯ್ತು ಪ್ರಸನ್ನ ಅವರೇ ಇಲ್ಲಿ ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿಯ ಪ್ರಾತಿನಿಧ್ಯ ಯಾವ ತರದಲ್ಲಿದೆ ಅನ್ನೋದನ್ನ ನಾನು ಕೇಳಬೇಕು ನಾವು ಯಾರನ್ನೂ ಕೂಡ ಕಡೆಗಣಿಸುವ ಹಾಗಿಲ್ವೇ ಇಲ್ಲ ಎಲ್ರಿಗೂ ಅವಕಾಶ ಮಾಡಿಕೊಡ್ಲೇಬೇಕು ಆಮ್ ಆದ್ಮಿ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಹಾಗಾಗಿ ಕೆ ಆರ್ ಎಸ್ ಪಾರ್ಟಿಯಿಂದ ಮನೋಜ್ ಬಂದಿದ್ದಾರೆ ಮನೋಜ್ ಭ್ರಷ್ಟಾಚಾರದ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅಂತ ಈ ಪಕ್ಷನ ಕಟ್ಟಿರೋದು ಜನಗಳಿಗೆ ಈಗ ಸಾಮಾನ್ಯ ಜನಗಳಿಗೆ ಯಾವ ಥರ ಭ್ರಷ್ಟಾಚಾರದಿಂದ ಎಷ್ಟು ಯಾವ ಥರ ನೊಂದಿದ್ದಾರೆ ಯಾವ ಥರ ನೊಂದಿದ್ದಾರೆ ಎಲ್ಲದನ್ನು ತಿಳ್ಕೊಂಡು ನಾವು ಈ ಪಕ್ಷ ಕಟ್ಟಿದ್ದೀವಿ ಓಕೆ ಭ್ರಷ್ಟಾಚಾರದ ವಿರೋಧವಾಗಿ ನಾವು ಹೋರಾಡಬೇಕು ಅಂತ ಈ ಪಕ್ಷ ಕಟ್ಟಿರೋದು ಹಾಗೆ ಸಾಮಾನ್ಯವಾಗಿ ರೈತ ಕುಟುಂಬ ಇರ್ಬೋದು ಕಾರ್ಮಿಕರ ಕುಟುಂಬ ಇರ್ಬೋದು ಓಕೆ ಆಮೇಲೆ ಇನ್ನ ಕೆಲವು ಬಡ ಕುಟುಂಬಗಳಿದ್ದಾವೆ ಅವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಭ್ರಷ್ಟಾಚಾರದ ವಿರುದ್ಧ ಸಿಕ್ಕಾಬಟ್ಟೆ ನೊಂದಿದ್ದಾರೆ ಅದಕ್ಕಾಗಿ ನಾವು ಧ್ವನಿ ಎತ್ತಿ ಕೆ ಆರ್ ಎಸ್ ಪಾರ್ಟಿ ಅಂತ ಕಟ್ಟಿರೋದು ಆ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಡಬೇಕು ಅಂತಾನೆ ನಾವು ಕೆ ಆರ್ ಎಸ್ ಪಾರ್ಟಿಯಿಂದ ಬಂದಿದ್ದೀವಿ ಸರೋಜ್ ಅವರೇ
ಈ ಮೂರು ಪ್ಲಸ್ ಒಂದು ಕೆ ಆರ್ ಎಸ್ ನಾಲ್ಕು ಪಾರ್ಟಿಗಳ ವಿರುದ್ಧ ನಿಮ್ಮ ಸವಾಲು ಏನಿದೆ? ಈ ಸಲ ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ, ನೀವು ಕೂಡ ಆಸ್ಪಿರೆಂಟ್ ಆಗಿದ್ದಂಥವ್ರು, ಯಾವ ಥರ ಇದೆ ಆಮ್ ಆದ್ಮಿ ಪಕ್ಷಕ್ಕೆ ತುರ್ಬೇಕೆರೆಯಲ್ಲಿ ಗ್ರೌಂಡ್ ಇದೆಯಾ, ನೆಲೆಗಟ್ಟಿದೆಯಾ, ಎ ಪಿಗೆ ಇದೆಯಾ? ಎ ಪಿಗೆ ಇದೆ. ಪ್ರಪ್ರಥಮ ಬಾರಿಗೆ ಈ ಕ್ಷೇತ್ರದ ಅಧಿದೇವತೆ ಉರುಸಲಮ್ಮ ದೇವಿಗೆ ವಂದಿಸ್ತಾ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋಂಥ ಪವರ್ಟಿಯವರಿಗೆ ಸ್ವಾಗತ ಕೋರ್ತಾ, ನಮ್ಮದು ಜನರಿಂದ ಜನರಿಗೋಸ್ಕರ, ಜನರ ತೆರಿಗೆ ಜನರಿಗೋಸ್ಕರ ಅಂತೇಳಿ ನಮ್ಮ ಕೇಜ್ರಿವಾಲ್ ಅವರ ಒಂದು ಅಜೆಂಡಾ. ಅವರು 15 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಡೆಲ್ಲಿಲಿ. ಈಗ ಮತ್ತೆ ಗುಜರಾತ್ ಎಲೆಕ್ಷನ್ನಲ್ಲೂ ಸಹ ಪರ್ಸೆಂಟೇಜ್ ತಗೊಂಡಿದ್ದಾರೆ. ಅವರ 8 ಕಾರ್ಯಕ್ರಮಗಳು ಏನು ಕೊಡುಗೆ ಕೊಡ್ತಾ ಇದ್ದಾರೆ, ಆ ಒಂದು ಕಾರ್ಯಕ್ರಮಗಳನ್ನ ನಾವು ಮುಂದಿಟ್ಕೊಂಡು ಪ್ರತಿಯೊಂದು ಮನೆಗೆ ಆ ಕಾರ್ಯಕ್ರಮದ ಅಜೆಂಡಾವನ್ನು ನಾವು ತಲುಪಿಸ್ತಾ ಆ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಪಕ್ಷವನ್ನು ಪ್ರತಿನಿಧಿಸ್ಲಿಕ್ಕೆ ಅಂತೇಳಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಕೊನೆ ಮೂಮೆಂಟಲ್ಲಿ ಟಿಕೆಟ್ ಕೊಟ್ಟರು ಕೊಡ್ಬೋದು, ಆದ್ದರಿಂದ ನಾನು ಈ ಪಕ್ಷದಲ್ಲಿ ಇರ್ತಾ ಇದ್ದೀನಿ ಸರ್. ನಾನು ಈ ಚರ್ಚೆಯನ್ನು, ಈ ಡಿಬೇಟ್ನ ಓಪನ್ ಅಪ್ ಮಾಡ್ತಾ ಇದ್ದೀನಿ. ಡೆವಲಪ್ಮೆಂಟ್ ವಿಚಾರಗಳ ಬಗ್ಗೆ, ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮತ್ತು ಈ ತುರ್ಬೇಕರೆ ಕ್ಷೇತ್ರ ಫೇಸ್ ಮಾಡ್ತಾ ಇರುವ ಹಲವು ಸವಾಲುಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಇವಾಗ ಕೃಷ್ಣಪ್ಪನವರು ಕಳಸಲ್ದ ಚುನಾವಣೆಯಲ್ಲಿ ಕೇವಲ ಕೆಲವೇ ಕೆಲವು ಸಾವಿರ ಮತಗಳ ಅಂತರದಿಂದ, 1000+ ಮತಗಳ ಅಂತರದಿಂದ ಪರಾಭವವನ್ನಗೊಂಡ್ರು. ಮಸಾಲೆ ಜಯರಾಮ್ ಅವರು ಭಾರತೀಯ ಜನತಾ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಶಾಸಕರಾಗಿ ಅವರು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಮಸಾಲೆ ಜಯರಾಮ್ ಅವರೇ, ನಿಮ್ಮ ಮತ್ತು ಕೃಷ್ಣಪ್ಪ ಅವರ ನಡುವೆ ಹಲವು ವ್ಯತ್ಯಾಸಗಳು ಪಾರ್ಟಿ ಮಟ್ಟದಲ್ಲಿ ಇರ್ಬೋದು, ಅದನ್ನು ಒಂದು ಸ್ವಲ್ಪ ಆ ಕಡೆ ಇಡೋಣ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ನಾನಿಲ್ಲಿ ಬರ್ತಾ ಇದ್ದಾಗ ಒಬ್ಬರು ಹೇಳಿದ್ರು, ಸರ್ ನಮ್ಮ ಊರಲ್ಲಿ 9:30 ರಾತ್ರಿ ಆದರೆ ಆಂಬ್ಯುಲೆನ್ಸ್ ಸಿಗಲ್ಲ ಸರ್ ಅಂತಂದ್ರು. ಸರ್ ಸುಂದರ ಏನಂತೀರಿ ಅದಕ್ಕೆ? ತಮ್ಮ ಉತ್ತರ ಏನದಕ್ಕೆ? ಯಾವತ್ತೂ ಆ ಥರ ಒಂದು ಇದು ಬಂದಿಲ್ಲ. 12 ಗಂಟೆ ರಾ ಸಹಿತ ನಮ್ಮ ಆಂಬ್ಯುಲೆನ್ಸ್ ತುರ್ತು ಸಭೆಗೆ ರೆಡಿ ಇದೆ. ಎಲ್ಲ ಸುಳ್ಳದು, ಇವತ್ತು ರೆಡಿ ಇದೆ. ಓಕೆ, 12 ಗಂಟೆ ಸಹಿತ ಆಂಬ್ಯುಲೆನ್ಸ್ ರೆಡಿ. ಬೇರೆ ಬೇರೆ ಸಮಸ್ಯೆಗಳು ಬಹಳ ಇದ್ದಾವೆ ಅಂತ ಒಂದಿಷ್ಟು ಜನ ಮಾತನಾಡಿದ್ರು. ನನ್ನ ಕಾಲದಲ್ಲಿ ತಾವೇನಂತೀರಿ? ನನ್ನ ಕಾಲದಲ್ಲಿ ಏನ್ ಮಾಡಿದೆ ಅಂತ ಈ ಪೂರ ಹೇಳ್ತೀನಿ, ಆಮೇಲೆ ಕ್ವಶನ್ ಮಾಡಿ. ನಿಮ್ಮ ಕಾಲದಲ್ಲಿ ಏನಾಗಿದೆ ಅಂತ ನೀವು ಈಗಾಗಲೇ ಹೇಳಿದ್ರಿ. ಇಲ್ಲ, ಈ ಕ್ಷಣಕ್ಕೂ ಕೂಡ ಸಮಸ್ಯೆಗಳಿದೆ. ಆ ಹಾಸ್ಪಿಟಲ್ ನ ದಯಮಾಡಿ, ಆ ಹಾಸ್ಪಿಟಲ್ ನ ಹೇಳಿ ಮಾತಾಡಿ. 2 ಕೋಟಿ ರೂಪಾಯಿ ಆಪರೇಟ್ ಮಾಡಿ ಜನರಲ್ ಹಾಸ್ಪಿಟಲ್ ಮಾಡಿದ್ದೆ ನಾನು. ಹಾಗಾಗಿ ಡಾಕ್ಟರ್ ಮತ್ತೊಂದು ಈಗ ಸಮಸ್ಯೆ ಇರ್ಬೋದು, ನನ್ನ ಕಾಲದ ಸಮಸ್ಯೆ ಇರಲಿಲ್ಲ. ಅದಕ್ಕೆ ಮಾಸಿಂದ ಅಪ್ಗ್ರೇಡ್ ಮಾಡಿದ್ದೀನಿ, ಶೆಟ್ಕೋನಹಳ್ಳಿ ಆಸ್ಪತ್ರೆ ಮಾಡಿದ್ದೀನಿ, ಮಾವಿಕೆರೆ ಅಪ್ಗ್ರೇಡ್ ಮಾಡಿಕೊಟ್ಟಿದ್ದೀನಿ. ಹಾಗೆ ಬಂದ್ರೆ ಮಾವಿಕೆರೆ ನಮ್ಮ ಹೌದಲ್ಲಿ ಆಗಿರೋದು, ಮಾವಿಕೆರೆ ನಮ್ಮ ಹೌದಲ್ಲಿ ಆಗಿರೋದು, ಅವ್ರ ಹೌದಲ್ಲಿ ಆಗಿಲ್ಲ. ಭಯಂಕರ ಚರ್ಚೆಗೆ ಅವಕಾಶ ಮಾಡಿಕೊಡಿ, ನಮ್ ಸರ್ಕಾರ ಚರ್ಚೆಗೆ ಅವಕಾಶ ಮಾಡಿಕೊಡಿ. ಅದು ಮಾಡಿದ್ದು ನಾನು, ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಅಪ್ಗ್ರೇಡ್ ಮಾಡಿ 2 ಕೋಟಿ ಆಗಿದ್ದು ನಾನು, ಅವ್ರು ಪೂಜಾ ಮಾಡೋರಷ್ಟೇ ದುಡ್ಡು ಹಾಕಿ ಕೊಟ್ಟಿದ್ದು. ನಾನು ಕಡ್ದೂರ್ ಹಾಸ್ಪಿಟ್ಲ್ ಮಾಡ್ಕೊಟ್ಟಿದ್ದೀನಿ, ದಬ್ಬೆಘಟ್ಟ ಹಾಸ್ಪಿಟ್ಲ್ ಮಾಡಿದ್ದೀನಿ. ಹಾಗೆ ಪ್ರಸನ್ನ ಅವರೇ, ಇವೆಲ್ಲದರ ನಡುವೆ ಒಂದು ಮಾತಿದೆ. ಈ ಕ್ಷಣಕ್ಕೂ ಕೂಡ ತುರ್ಬೇಕೆರೆಯಲ್ಲಿ ಒಳಚರಂಡಿ ವ್ಯವಸ್ಥೆ ನಮ್ಮನ್ನ ಯಾರು ಆಳಿ ಹೋದ್ರೂ ಸರಿಗಿಲ್ಲ. ತಪ್ಪು. 15 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ಕೃಷ್ಣಪ್ಪನವರು ಸಹ ಆ ಯುಜಿಡಿ ಕಾರ್ಯನ ಮುಗಿಸಿಲ್ಲ. ತದನಂತ ಬಂದಂತ ಮಸಾಲಾ ಜಯರಾಮಣ್ಣ ಅವರು ಸಹ ಆ ಕಾರ್ಯ ಮಾಡಲಿಲ್ಲ. 20 ವರ್ಷಗಳ ಕಾಲ ಅವರು ಇವ್ರ ಕೈ ಚರಂಡಿ ಮುಚ್ಚಕ್ಕಾಗ್ಲಿಲ್ಲ ಅಂದ್ರೆ ತಾಲೂಕು ಆಡಳಿತ ಹೆಂಗ ನಡೆಸ್ತಾರೆ? ದಯಮಾಡಿ, 20 ವರ್ಷ ಪ್ರತಿಯೊಂದು ಸೈಟ್ಗಳಲ್ಲಿ ಕೊಚ್ಚೆ ನೀರು ಹೋಗ್ತಾ ಇದೆ. ಬನ್ನಿ, 14 ವಾರ್ಡ್ ಇದೆ, ಯಾವ ರೋಡ್ ಅಲ್ಲಿ ಡಾಂಬರ್ ಇದೆ ಬನ್ನಿ ತೋರ್ಸಿ. 14 ವಾರ್ಡ್ ಅಲ್ಲಿ ಯಾವ ವಾರ್ಡ್ ಅಲ್ಲಿ ಡಾಂಬರ್ ಇದೆ ತೋರ್ಸಿ. ಓಕೆ, ಒಳಚರಂಡಿ ಅಭಿವೃದ್ಧಿ ಶೂನ್ಯ, ಅಭಿವೃದ್ಧಿ ಶೂನ್ಯ. ಮಾನ್ಯ ಕೃಷ್ಣಪ್ಪನವರು, ಒಂದ್ ನಿಮಿಷ, ಮಾನ್ಯ ಕೃಷ್ಣಪ್ಪನವ್ರು ಹೇಳ್ತಿದ್ರು ನನ್ನ ಅವಧಿನಲ್ಲಿ ನಾನು ಏತ ನೀರಾವರಿ ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರು. ಅವಾಗ ಇದ್ದಂತ ಸರ್ಕಾರ ಸಿದ್ದರಾಮಯ್ಯ ಎಂದು ಕಾಂಗ್ರೆಸ್ ಸರ್ಕಾರ ಇತ್ತು, ಅವರ ಅನುದಾನ ತಂದು ಮಾಡಿದ್ದಾರೆ. ಅವರು ಏತ ನೀರಾವರಿ ಮಾಡುವ
ಸನ್ಮಾನ್ಯ ಸದಾನಂದ ಗೌಡರು ಸದಾನಂದ ಗೌಡರು ದಾಳಿ ಇಷ್ಟಪಡ್ತೀನಿ ಮುಖ್ಯಮಂತ್ರಿ ಆದಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಆದಂತ ಕಾಮಗಾರಿ ಏತಾದಿರವರಿಗೆ ಇಲ್ಲಿಂದ ಬೆಂಗಳೂರು ಪಾದಯಾತ್ರೆ ಮಾಡಿ ಈಗ ಕೈಂಡ್ಲಿ ಒನ್ ಅಪೀಲ್ ಶಾಸಕರೇ ನಮ್ಗೆ ಬೇರೆ ವಿಚಾರಗಳು ಬೇಡ ಪ್ರಸನ್ನ ಅವರು ಒಂದ್ ನಿಮಿಷ ರೀ ಹಾಲಿ ಶಾಸಕರು ಮಾಜಿ ಶಾಸಕರು ಇದಾರೆ ಯು ಜಿ ಡಿ ಕೆಲಸ ಏನ್ ಕಾಗಿಲ್ಲ ನಾನು ಶಾಸಕರನ್ನು ಕೇಳಬೇಕು ಆಯ್ತು ಅವರಿದ್ದ ಕಾಲದಲ್ಲಿ ಆಗ್ಲಿಲ್ಲ ನೀವಿದ್ದ ಕಾಲದಲ್ಲಿ ಏನಾಯ್ತು ನಾವು ಮಾಡಿದೀವಿ 11 ಕೋಟಿ ಅವರಿದ್ದಾಗ ಅವರಿಂದ ಮಾಡಿ ದಯಮಾಡಿ ಉತ್ತರ ಕೊಡುವ ಸೈಲೆಂಟ್ ಆಗಿದ್ರೆ ಪಕ್ಷದವರು ಪ್ಲೀಸ್ ಎಲ್ಲರೂ ಸೈಲೆಂಟ್ ಆಗಿದ್ರೆ ವಿಚಾರ ಕೇಳಿಸ್ತಾ ಇದೆ ಇನ್ನೂ ಸಹಿತ ಆ ಕೆಲಸ ಮುಗಿದರೆ ಆ ಕೆಲಸನ ಪೂರ್ಣ ಆಗಿಲ್ಲ ಸುಮಾರು ಜನ ಆಫೀಸರ್ ಸಸ್ಪೆಂಡ್ ಆದ್ರು ಆ ವಿಚಾರ ತಮಗೆ ಗೊತ್ತಿದೆ ಈಗ 11 ಕೋಟಿ ಆಲೆ ಮಂಜೂರು ಆಗಿದೆ ಸ್ವಲ್ಪ ಅಡಚಣೆ ನಡೆಸಿದೀವಿ ಅಂಡರ್ಗ್ರೌಂಡ್ ಡ್ರೈನೇಜ್ ನಮ್ಮ ಕಾಲದಲ್ಲಿ ಆಗಿದ್ದು 6.5 ಕೋಟಿ ಕಾಲದಲ್ಲಿ ಮುಗಿತ ಅಂಡರ್ಗ್ರೌಂಡ್ ಡ್ರೈನೇಜ್ ಮುಗಿದು ಯಾವ್ದು ಆಗಿಲ್ಲ ಸುಳ್ಳು ಮುಗಿದು ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಕೊಟ್ಟರೆ ಮುಗಿದು ಲೋಕಾಯುಕ್ತಕ್ಕೆ ಹೋಗಿದ್ರು ಯಾರು ಸ್ನೇಹಿತರು ಅಲ್ಲೂ ಸಹ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ ಇಟ್ ಇಸ್ ಫಿಟ್ ಫಾರ್ ಯೂಸ್ ಅಂತ ಅದು ಬಹುಶಃ ಅವ್ರಿಗೆ ಗೊತ್ತಿಲ್ಲ ಆಫೀಸ್ ಅಲ್ಲಿ ಹೋಗಿ ಕೇಳಿ ತಗೊಳ್ಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕಂಪ್ಲೀಟೆಡ್ ಅಂತ ಅದಲ್ಲೇನ್ ಮಾತು ಏನ್ ಸರ್ಟಿಫಿಕೇಟ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ ವರ್ಕ್ ಕಂಪ್ಲೀಟ್ ಆಗಿದೆ ಆದ್ರೆ ಈಗಲೂ ಅಲ್ಲಿ ಬಂದ್ರೆ ಚರಂಡಿ ಕಾಣಿಸ್ತದಲ್ಲ ಅವ್ರ್ಯಾರು ಟೌನರ್ ಅಲ್ಲ ಅದೇನದು ಅವ್ರ್ಯಾರು ಟೌನರ್ ಅಲ್ಲ ಯು ಜಿ ಡಿ ಏನಾಯ್ತು ಶಾಸಕರೇ ಯು ಜಿ ಡಿ ಇದು ಕಾಮಗಾರಿ ಪೂರ್ತಿ ಆಗ್ತದೆ ಇನ್ನೂ ಸಹಿತ ಪಠ್ಯ ಪದ್ಧತಿ ಹ್ಯಾಂಡ್ ಓವರ್ ಆಗಿಲ್ಲ ಅವ್ಯವಹಾರ ಆಗಿದೆ ಅಂತೇಳಿ ಅದಾದ ನಂತರ ನಾನು 11 ಕೋಟಿ 9 ಕೋಟಿ ರಿಲೀಸ್ ಮಾಡಿದ ದುಡ್ಡು ಕೆಲವು ವಿಚಾರ ತಾಂತ್ರಿಕ ಅಡಚಣೆ ಇದೆ ಆಗಿಲ್ಲ 11 ಕೋಟಿ ಸರ್ಕಾರದ ಅನುದಾನ ಬಿಡುಗಡೆ ಆಗಿದೆ ಸುಮಾರು ಪಠ್ಯ ಪದ್ಧತಿ 15 ಕೋಟಿ ಮಾಡಿದೀವಿ ಅದು ಮಾಡಿದಕ್ಕೆ ಅವೈಜ್ಞಾನಿಕ ಆಯ್ತು ಅದು ಅದ್ಯಾವುದು ಯು ಜಿ ಡಿ ಚಾಲನೆ ಆಗಿಲ್ಲ ಶಾಸಕರು ಇದ್ರ ಬಗ್ಗೆ ಎಲ್ಲ ಕ್ವಶನ್ ಹಾಕಿದ್ರೆ ಕೇಳಿ ದಯಮಾಡಿ ಎಲ್ಲ ಕ್ವಶನ್ ಹಾಕಿ ಅವರ ಸಚಿವರು ಹೇಳಿದ್ದಾರೆ ಕಂಪ್ಲೀಟ್ ಆಗಿದೆ 65 ಕೋಟಿ ಹಾಕಿದ್ರು 65 ಕೋಟಿ ಅಲ್ಲ 6.5 ಕೋಟಿ ಅಂತೇಳಿ ಅವರ ಪಕ್ಷದ ಶಾಸಕರು ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಈಗ ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆ ನಿಮ್ಮೆಲ್ಲರಿಗೂ ಸಂಬಂಧಪಟ್ಟಿರೋ ಪ್ರಶ್ನೆ ಏನು ಅಂತಂದ್ರೆ ಇದು ಕಲ್ಪತರು ನಾಡು ಕೊಬ್ಬರಿ ನಾಡಿದು ಹಾಗಾಗಿ ಕೊಬ್ಬರಿಗೆ ಬೇಕಾದಂತ ಬೆಂಬಲ ಬೆಲೆ ನಫಟ್ಟು ಅದರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ ಬೆಂಬಲ ಬೆಲೆಗೆ ಸರ್ಕಾರ ರೈತ ಕೊಬ್ಬರಿ ಬೆಲೆ ಇವತ್ತು 6,000 3,000 ಇದ್ದ ಕೊಬ್ಬರಿ ಬೆಲೆ ಇವತ್ತು 11,000 ರೂಪಾಯಿ ಆಗಿದೆ ನಮ್ಮ ಸರ್ಕಾರ ಕೊಟ್ಟಂತ ಇಷ್ಟಪಡ್ತೀನಿ ಬೆಂಬಲ ಬೆಲೆ ತಪ್ಪು 9,400 ಇವತ್ತು ಕೊಬ್ಬರಿ ಬೆಲೆ 9,400 ಅಷ್ಟೇ ಈ ಸರ್ಕಾರ ಕೊಬ್ಬರಿ ಬೆಲೆಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಕೊಬ್ಬರಿ ಇವತ್ತು 9,400 ಸುಳ್ಳು ಅವಶ್ಯ ಇಲ್ಲ ನಬಾರ್ಡಲ್ಲಿ 11,700 ಮಾಡಿದ್ರೆ ಯಾರು ಆಗ್ತಾ ಇಲ್ಲ ಕೊಬ್ಬರಿ ಬೆಲೆಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಪ್ರಸನ್ನ ಅವರೇ ಕೊಬ್ಬರಿ ಬೆಲೆ ಕೊಬ್ಬರಿ ಬೆಲೆಗೆ ಸಹಾಯಧನವನ್ನು ಹೆಚ್ಚಿಸಬೇಕು ಅಂತ ಹೇಳಿ ನಾವು ಮೊನ್ನೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ 15,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಬೇಕು ಕನಿಷ್ಠ 5,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಸಹಾಯಧನ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹಿಸಿದ್ದೀವಿ
ದಯಮಾಡಿ ಇದನ್ನು ಮಾಡಲೇಬೇಕು ಸರ್ಕಾರ ಅಂತ ನಾವು ನಿಮ್ಮ ಮೂಲಕನು ಸಹ ನಾವು ಆಗ್ರಹಿಸ್ತೀವಿ. ನಾನು ಆಮ್ ಆದ್ಮಿ ಅವರನ್ನ ಕೇಳ್ತೀನಿ, ತಾವು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಎಷ್ಟು ಜನರ ಮನೆ ಬಾಗಿಲಿಗೆ ತಲುಪಿದ್ದೀರಿ? ತಾವು ಈ ಕೊಬ್ಬರಿ ಬೆಲೆ ಸಹ 9400 ರೂಪಾಯಿ ಇದೆ. ದಯವಿಟ್ಟು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಗರಿಷ್ಠ ರಾಜ್ಯ ಸರ್ಕಾರ ಕೊಡಬೇಕು 15,000 ರೂಪಾಯಿನ ಮಾಡಬೇಕು. ನಿಮ್ಮ ಪಾರ್ಟಿ ಮುಖಾಂತರ ನಾವು ಆಮ್ ಆದ್ಮಿ ಪಕ್ಷದಿಂದ ಕೇಳ್ಕೊಂತ ಇದೀವಿ, ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ 15,000 ರೂಪಾಯಿ ಆದ್ರೂ ಆಗ್ಬೇಕು ಸರ್. ಮಾಜಿ ಶಾಸಕರಿಗೆ ನಾನು ಕೇಳಬೇಕಾಗಿರೋದು ಪ್ರಶ್ನೆ, ಮಾಜಿ ಶಾಸಕರೇ, ತಾವು ಹಲವು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ ಅಂತ ಹೇಳಿದವರು ತಾವು, ಯಾಕೆ ಕಳೆದ ಸಲದ ಚುನಾವಣೆಯಲ್ಲಿ ತಾವು ಸೋಲ್ಕಂಡ್ರಿ? ನನ್ನ ಮೂರು ಬಾರಿ ಗೆಲ್ಸಿದ್ರು, ಜನ ಬದಲಾವಣೆ ಮಾಡ್ಬೇಕು ಅಂತ ನನ್ನೊಟ್ಟಿಗಿದ್ದವರೇ ನನಗೆ ಕೈ ಕೊಟ್ಟಿದ್ದಾರೆ. ಹಾಗಾಗಿ 1,000 ಜಿಲ್ಲೆ ಸೋತಿದ್ದೀರಿ, ಈ ಸರಿ ಗೆಲ್ತೀರಿ ಬಿಡಿ. ನಿಮ್ಮೊಳಗಿದ್ದವರೇ ನಿಮ್ಗೆ ಏಟ್ ಕೊಟ್ರ? ಹೌದೌದು. ಯಾಕೆ ನಿಮ್ಮೊಳಗಿದ್ದವ್ರು ನಿಮ್ಗೆ ಏಟ್ ಕೊಟ್ರು? ನಾನು ಮೂರು ಸರಿ ಮಾಡಿದ್ರೆ ಹೊಟ್ಟವ್ರಿ, ಮೂರು ಸರಿ ಗೆಲ್ಸಿದ್ದಲ್ಲ ಹೊಟ್ಟವ್ರಿ. ಇನ್ನೊಂದು ಮಾತು ಹೇಳ್ತಾರೆ, ಎಂ ಟಿ ಕೃಷ್ಣಪ್ಪನವ್ರಿಗೆ ಬಹಳ ಕೋಪ ಜಾಸ್ತಿ. ಅವೆಲ್ಲ ಸುಳ್ಳು. ನಮ್ಮಲ್ಲಿ ನಮ್ಮಲ್ಲಿ ಇದ್ದವರು ನಮ್ಮವರು ಇದ್ದವರು ಬೇರೆ ಪಾರ್ಟಿ ಜೊತೆ ಅಲೈನ್ಸ್ ಮಾಡಿ ನನಗೆ ಸೋಲಿ ಕಾರಣ ಆದ್ರೆ ಹೊರತು ನನ್ನ ಭಾಷೆ ಅಧ್ಯಕ್ಷರಿಗೆ ನನ್ನ ಅದೇನಿಲ್ಲ. ಈ ಸಲ ನಿಮ್ದೇ ಪಾರ್ಟಿ ಅವರು ನಿಮ್ಗೆ ಅದೇ ತರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅವರ ತಪ್ಪು ಗರ್ವಾಗಿದೆ, ಈ ಸರಿ ಮಾಡಲ್ಲ, ಗೆಲ್ಲಿಸ್ತಾನೆ. ಯಾರನ್ನ? ನನ್ನ. ನಿಮ್ಮನ್ನ? ಜೆಡಿಎಸ್. ಕಾಂಗ್ರೆಸ್ನವ್ರಿಗೊಂದು ಪ್ರಶ್ನೆ ನನ್ನದು, ಈ ಸಲ ಬೆಮೆಲ್ ಕಾಂತರಾಜ್ ಅವರನ್ನ ತಾವು ಈ ಸಲ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಟ್ಟು ಗೆದ್ದು ಬನ್ನಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದೀರಿ ಅಲ್ವಾ? ಯಾಕೆ ಕಾಂಗ್ರೆಸ್ ಇಂದ ನಿಲ್ತಾ ಇದ್ದಾರೆ? ಈ ಹಿಂದೆ ಯಾವ ಪಾರ್ಟಿಯಲ್ಲಿ ಇದ್ರು? ಏನ್ ಸಮಸ್ಯೆ ಆಯ್ತು ಕಾಂತರಾಜ್ ಅವ್ರಿಗೆ ಈ ಹಿಂದೆ? ಏನ್ ಸಮಸ್ಯೆ ಆಯ್ತು ಈ ಹಿಂದೆ? ಇನ್ನೊಂದು ಮಾತಿದೆ ಅವ್ರ ಬಗ್ಗೆ, ಅವರು ನೆಲಮಂಗಲದವರು, ಈ ಜಾಗಕ್ಕೆ ಬಹಳ ಹೊಸಬ್ರು ಅಂತ ಕೂಡ ಮಾತಿದೆ. ಏನಂತೀರಿ ತಾವು ಅದ್ರ ಬಗ್ಗೆ? ಈ ಹಿಂದೆ ಬಿ ಎಂ ಎಲ್ ಕಾಂತರಾಜ್ ಅವರು ತುಮಕೂರು ಜಿಲ್ಲೆಯಿಂದ ಎಂ ಎಲ್ ಸಿ ಚುನಾವಣೆಯಲ್ಲಿ ನಿಂತು 6 ವರ್ಷದ ಅವಧಿಯಲ್ಲಿ ತನ್ನ ಕಾರ್ಯವೈಖರಿ ಎಲ್ಲೂ ಸಹ ತಮ್ಮ ಕೈಯನ್ನ ಕೆಡಿಸ್ಕೊಂಡಂಗೆ ರಾಜಕಾರಣ ನಡೆಸ್ಕೊಂಡ್ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಇರ್ಬೋದು, ಯಾವ್ದೇ ಇರ್ಬೋದು, ಸಂವಿಧಾನದಲ್ಲಿ ಯಾವುದೇ ವ್ಯಕ್ತಿ ಎಲ್ಲಿಂದ ಬೇಕಾದ್ರೂ ನಿಲ್ಬಹುದು. ಇಲ್ಲಿಗೆ 6-7 ವರ್ಷದ ಹಿಂದೆನೆ ಅವರು ತುಮಕೂರಿಗೆ ಬಂದು ನಿಂತಿದ್ರು. ನೆಲಮಂಗ್ಲದಿಂದ ಎಂ ಎಲ್ ಸಿ ಆಗಿದ್ದೆ ಅವರು ತುಮಕೂರು ಡಿಸ್ಟಿಕ್ ಇಂದ. ಇಲ್ಲಿ ಸ್ಥಳೀಕರು ಅಲ್ಲ ಅನ್ನೋ ಭಾವನೆ ಇಲ್ಲ, ಯಾಕೆಂದ್ರೆ ಅವರು ತುರುವೇಕೆರೆ ಮನೆ ಮಗನ ಕೆಲಸ ಮಾಡ್ತಿದ್ದಾರೆ. ಸುಮಾರು 3 ವರ್ಷದಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡ್ಕೊಂಡ್ ಬರ್ತಿದ್ದಾರೆ. ಶಾಸಕರನ್ನ ಒಂದು ಪ್ರಶ್ನೆ ಕೇಳೋಣ, ಹೇಳಿ. ಒಂದ್ ನಿಮಿಷ, ಶಾಸಕರು ಕೈಗೆ ಸಿಗಲ್ಲಪ್ಪ ಅಂತಾರೆ, ಅದ್ರ ಬಗ್ಗೆ ವಿರೋಧ ಪಕ್ಷ ಹೇಳ್ತಾರೆ. ನಮ್ ಕಾರ್ಯಕರ್ತರು ಕೇಳಿ, 24 ಅವರ್ ಸಿಕ್ತೀನಿ ಅವ್ರಿಗೆ, 24 ಅವರ್ ಸಿಕ್ತೀನಿ ಅವ್ರಿಗೆ. ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಊಟ ಮಾಡ್ಕೊಂಡು ಊಟ ಹಾಕೊಂಡು ಇಲ್ಲೇ ಇದ್ದೀನಿ. ಅದೇನೆ ನಿಮ್ಮ ಕಾರ್ಯಕರ್ತರಿಗೆ ಸಿಕ್ತೀರಿ, ಅವ್ರಿಗೆ ಸಿಗಲ್ಲ. ನಮ್ಗೆ ನಮ್ ಕಾರ್ಯಕರ್ತರು ಸಿಗ್ತಾರೆ. ಏನು? ನಮ್ಗೆ ನಮ್ ಕಾರ್ಯಕರ್ತರು ಸಿಗ್ತಾರೆ. ಯಾಕೆ ನೀವು ಅವ್ರಿಗೆಲ್ಲ ಎಮ್ ಎಲ್ ಎ ಅಲ್ವಾ? ಬಂದು ಕರ್ಕೋತೀವಿ, ಬಂದು ಅವರು ಬಂದು ಕರ್ಕೋತೀವಿ, ಊಟಕ್ಕೆ ಹಾಕ್ತೀವಿ. ಎಮ್ ಎಲ್ ಎ ಅಲ್ವಾ ನೀವು? 24 ಅವರ್ ಸಿಕ್ತೀನಿ. 24/7 ನನ್ನ ಡ್ಯೂಟಿ, 24/7 ನಂದು ಅಲ್ಲೇ ಇದ್ದು. ಅಲ್ಲ ಶಾಸಕರೇ ಒಂದ್ ನಿಮಿಷ, ಶಾಸಕರು ಬಿಜೆಪಿ ಅಂತ ಬಂದಿದ್ದಾರೆ, ಅವರು ಬಿಜೆಪಿ ಅವರು ನಿಜ, ಆದ್ರೆ ಶಾಸಕರು ತುರುವೇಕೆರೆಗೆ ನಿಮ್ಗೆಲ್ಲರಿಗೂ ಹೌದಲ್ವೋ? ಬಿಜೆಪಿ ನೀವು ಅವ್ರಿಗೆ ಸಿಗ್ತೀನಿ, ಇವ್ರಿಗೆ ಸಿಗಲ್ಲ ಅಂದ್ರೆ ಹೆಂಗ್ ಶಾಸಕರೇ? ಸ್ನೇಹಿತರೆ, ಎಲ್ಲಾರ್ಗು ಶಾಸಕರು ಎಲ್ಲಾರು ಬಂದು ಪ್ರೀತಿಯಿಂದ ನೋಡ್ತೀನಿ, ಅವ್ರು ಬಂದು ಪ್ರೀತಿಯಿಂದ ನೋಡ್ತೀನಿ, ಅವ್ರು ಬಂದು ಪ್ರೀತಿಯಿಂದ ನೋಡ್ತೀನಿ, ಕಾಂಗ್ರೆಸ್ ಬಂದು ಪ್ರೀತಿಯಿಂದ ನೋಡ್ತೀನಿ. ನಾನು ಯಾರು ದ್ವೇಷ ಮಾಡಲ್ಲ, ದ್ವೇಷ ರಾಜಕಾರಣ ನಾನಲ್ಲ. ಆಮೇಲೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಬಹಳ ಪ್ರೀತಿ ನಿಮಗೆ ಅಂತ ಹೇಳ್ತಾ ಇದ್ರಿ,
ಆದ್ರೆ ಕೆಲವೇ ಕೆಲವು ತಿಂಗಳ ಹಿಂದೆ ನನಗೆ ನಿಗಮ ಕೊಡ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡ್ ನಮ್ಮಲ್ಲಿ ನಮ್ಮಲ್ಲಿ ಕೆಲವು ಗೊಂದಲ ಮೂಡಿತ್ತು. ನಮ್ಮ ಪಕ್ಷ ಅಲ್ಲದೆ ಬೇರೆ ಪಕ್ಷ ಕರ್ಕೊಂಡ್ಬಂದು ನಿಗಮ ಮಾಡ್ಲಿಕ್ಕೆ ಕೊಟ್ಟಿದ್ರು, ಬೇರೆ ಪಕ್ಷದ ಅಧ್ಯಕ್ಷ ಮಾಡ ಕೊಟ್ಟಿದ್ರು. ಅವ್ರು ಬೇರೆ ವಿಶ್ವಾಸ ಇರಲಿಲ್ಲ, ನನಗಂತ ಹೇಳಿದ್ದೆ ನಾನು ವಿಶ್ವಾಸ ಇರಲಿಲ್ಲ ಅವ್ರ ಮನೆ ಬೇರೆ ಪಕ್ಷದ ಬಂದು ಅಧ್ಯಕ್ಷ ಸ್ಥಾನ ಮಾಡೋಕೆ ಬೇಡ ಬೇಡ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಹೇಳಿದ್ದೆ ದಿಟ ಒಪ್ಕೋತೀನಿ. ನಿಮ್ಮ ಕಾಲದಲ್ಲಿ ನೀವು ಮಾಡಿದಂತ ಅತಿ ದೊಡ್ಡ ಸಾಧನೆ ಅಂದ್ರೆ ಯಾವುದು ಶಾಸಕರೇ? ಅತಿ ದೊಡ್ಡ ಸಾಧನೆ ಅನುದಾನ ತಂದಿರೋದು, ಸಾವಿರಾರು ಕೋಟಿ ಅನುದಾನ ತಂದಿರುವ ಸಾಧನೆ. ಅನುದಾನ ತಂದು ಸಾವಿರಾರು ಕೋಟಿ ಅನುದಾನ ತಂದು ತಾಲೂಕು ಅಭಿವೃದ್ಧಿ ಮಾಡಿರೋದ ಸಾಧನೆ. ತಾಲೂಕು ಸಾವಿರಾರು ಕೋಟಿ ಅನುದಾನ ತಂದು ಏತ ನೀರಾವರಿ, ಹೇಮಾವತಿ, ಸಿಸಿ ರಸ್ತೆ, ತಾರ್ ರಸ್ತೆ, ಸ್ಕೂಲು ಪ್ರತಿಯೊಂದು ಮಾಡಿದ್ದೀನಿ. ಏನು ಕೋವಿಡ್ ಸಮಯದಲ್ಲಿ, ಕೋವಿಡ್ ಸಮಯದಲ್ಲಿ ಮನೆಯಲ್ಲಿರ್ತಾರೆ ಎಲ್ಲರಿಗೂ ಸೇವೆ ಮಾಡಿದ್ದೀವಿ. ಕೋವಿಡ್ ಸಮಯದಲ್ಲಿ ಮನೆಯಿಂದ ಸೇವೆ ಮಾಡಿದ್ದೀವಿ. ಇವತ್ತು ಸೆಟ್ಕೊಂಡಹಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 100 ಕೆವಿ ವಿದ್ಯುತ್ ಸ್ಥಾವರ ಮಾಡಿ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಯಿಗರ ಆಸ್ಪತ್ರೆ ಪಡೆದಿವೆ. ಸುಮ್ಮನೆ ನಾಯ್ಕರೇ, ಒಂದು ಬಹಳ ದೊಡ್ಡ ವಿಚಾರ. ಕಳೆದ ಕೆಲವು ತಿಂಗಳ ಹಿಂದೆ ನಾವೇ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಈ ಕೋಳಘಟ್ಟ ಅಂತ ಒಂದು ಜಾಗ ಇದೆ ಗೊತ್ತಲ್ಲ ನಿಮಗೆ? ಗೊತ್ತು, ಕಲ್ಬಂಡೆ. ಅಲ್ಲಿ ಇಲ್ಲಿಗಲ್ ಆಗಿ ಬಹಳ ನಡೀತಾ ಇದ್ದಾವೆ. ಅದನ್ನ ಪ್ರತಿಭಟನೆ ಮಾಡಿ ನಿಲ್ಸಿದ್ದೀವಿ ನಾವು, ಪ್ರತಿಭಟನೆ ಮಾಡಿದ್ದೀವಿ ನಾವು. ನಾವು ಕಾಂಗ್ರೆಸ್ನವರು ಸೇರಿ ಪ್ರತಿಭಟನೆ ಮಾಡಿದ್ದೀವಿ. ಇವಾಗ ನಿಂತಿದೆ, ಅದು ಶಾಸಕರು ಹೇಳ್ಬೇಕು, ನಾವಲ್ಲ. ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಪ್ರತಿಭಟನೆ ವ್ಯಕ್ತವಾಯಿತು. ನೀವು ಪ್ರತಿಭಟನೆಯನ್ನ ಮಾಡಿದ್ರಿ, ಅದಕ್ಕೆ ಯಾವ ಪರಿಹಾರ ಸಿಕ್ಕಿದೆ ನಿಮ್ಮ ಶಾಸಕರಿಂದ? ಪರಿಹಾರ ಏನು? ಅದು ಕಾರಣ ಇಷ್ಟೇ, ಅಕ್ಕಪಕ್ಕದ ಹಳ್ಳಿ ತೊಂದರೆ ಆಗ್ತದೆ ಅಂತ ಸ್ಟಾಪ್ ಮಾಡಿಸಿದ್ವಿ, ನಿಲ್ಸಿದೀವಿ. ಅದ ಲೇಸನ್ಸ್ ಕ್ಯಾನ್ಸಲ್ ಮಾಡೋ ಮಾಡೋದಕ್ಕೆ ಸರ್ಕಾರಕ್ಕೆ ಬರ್ತಿದ್ದೀವಿ. ಸ್ಟಾಪ್ ಮಾಡಿಸಿದ್ವಿ, ಸ್ಟಾಪ್ ಆಗಿದೆ. ಆದ್ರೆ ಯಾರ ಪರ್ಮಿಷನ್ ಇಂದ ಅದು ನಡೀತಾ ಇತ್ತು? ಅದು ಕಮ ತಗೊಂಡು ಲೇಸನ್ಸ್ ರದ್ದು ಮಾಡಿಸಿದೀವಿ. ಅವ್ರಿಗೇನ್ ಗೊತ್ತಿಲ್ಲ ಬಾಬಾ, ರದ್ದಾಗಿಲ್ಲ ಅವ್ರಿಗೆ ಗೊತ್ತಿಲ್ಲ. ಸರ್ಕಾರಿ ಆದೇಶ ರದ್ದಾಗಿಲ್ಲ. ಇದು ಪಾರ್ಟಿಗೆ ಹೊರತಾದಂತ ಪ್ರಶ್ನೆ. ನಾನು ಕೇಳಬೇಕು, ಇಷ್ಟೆಲ್ಲ ಪಾರ್ಟಿಗಳು ತುರುವೇಕರೆಯನ್ನ ಆಳಿ ಹೋಗಿದಾವಲ್ಲ, ಆ ತಾಲೂಕು ಕಚೇರಿಯಲ್ಲಿ ನೆಟ್ಟಿಗಿರೋ ಟಾಯ್ಲೆಟ್ ಹಾಕಿರಿ ಒಬ್ರು ಕಟ್ಸಲಿಲ್ಲ? ತಾಲೂಕು ಕಚೇರಿ ಸೋರುತ್ತೆ ಯಾಕೆ? ಸುಣ್ಣ ಬಣ್ಣ ಇಲ್ಲ. ತಪ್ಪು, ಈಗ ಮಾಡಿಸಿದ ಈಗ ಮೈಂಟೆನೆನ್ಸ್ ಇಲ್ಲ. ನಮ್ಮ ಕಾಲದಲ್ಲಿ ನಾನು ಮಾಡಿಸಿದ್ದೆ, ಈಗ ಮೈಂಟೆನೆನ್ಸ್ ಇಲ್ಲ. ಮುಖ್ಯವಾಗಿ ಹೆಣ್ಮಕ್ಳು ಹೋಗಕ್ಕಾಗತ್ತ ತಾಲೂಕು ಕಚೇರಿಗೆ? ಟಾಯ್ಲೆಟೇ ಇಲ್ಲ, ಟಾಯ್ಲೆಟ್ಸೇ ಇಲ್ಲ. ಆಗತ್ತ ಹೋಗಕ್ಕೆ? ಈಗ ಈಗ 25 ಪರದಾಡಬೇಕಾ? ಕೇಳಿ, ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಎರಡೂ ಮಾಡಿಸಿದ್ವಿ. ಇವಾಗ ಮೈಂಟೆನೆನ್ಸ್ ಇಲ್ಲ ಅಷ್ಟೇ. ಟಾಯ್ಲೆಟ್ ಇದೆ, ನೀವು ಹೋಗಿ ನೋಡ್ಕೊಂಡ್ಬನ್ನಿ. ಟಾಯ್ಲೆಟ್ ನೋಡಿದೆ ಸರ್, ಅದನ್ನ ಟಾಯ್ಲೆಟ್ ಅಂತಾರ ಯಾರಾದ್ರು? ಮೈಂಟೈನ್ ಟಾಯ್ಲೆಟ್ ಅದು ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಅದನ್ನ ಯಾರು ಟಾಯ್ಲೆಟ್ ಅಂತಾರೆ ಸ್ವಾಮಿ? ಮೈಂಟೈನ್ ಮಾಡಿಲ್ಲ, ಯಾರು ಮೈಂಟೈನ್ ಮಾಡಿಲ್ಲ? ಶಾಸಕರು ಕೇಳ್ಬೇಕು, ನೀವು ಶಾಸಕರು ಕೇಳಿ, ಯಾಕೆ ಮೈಂಟೈನ್ ಮಾಡಿಲ್ಲ? ಯಾಕೆ ಶಾಸಕರ ಮೈಂಟೆನೆನ್ಸ್ ಆಗಿಲ್ಲ ಈಗ? ಯಾಕೆ ಶಾಸಕರೇ? ಆಗ್ಲೇ 10 ಕೋಟಿ ಹಣ ಮಂಜೂರಾಗಿದೆ ಹೊಸ ಭವನ ಕಟ್ಟಕ್ಕೋಸ್ಕರ.
ಕುಟ್ಟಾರಣ್ಣ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಹಣ ಬಿಡುಗಡೆ ಆಗಿದೆ ಜಾಗ ಗುರುತಿಸಿದ್ವಿ ಗುಟ್ಟಾರಣ್ಣಲ್ಲಿ ಹೊಸ ಒಂದು ತಾಲೂಕು ಆಫೀಸ್ ಮಾಡ್ತಾ ಇದೀವಿ ಈಗ ಇದು ರಿಪೇರಿ ಮಾಡಕ್ಕೆ 25 ಅನುದಾನ ಬಿಡುಗಡೆ ಆಗಿದೆ ಸೂಕ್ಷ್ಮ ರಿಪೇರಿ ಮಾಡಿಸಿ ಬರಿ ಮಾಡ್ಕೊಡ್ತೀವಿ ನೀವು ಹೇಳ್ತಾ ಇದೀರ ಟಾಯ್ಲೆಟ್ ರೂಮ್ ಎಲ್ಲ ವಾಸನೆ ಅಂತ ಆ ಇಡೀ ನಮ್ಮ ತಾಲೂಕು ಆಫೀಸೇ ಗೊಬ್ಬೆದ್ ಕೂತಿದೆ ಯಾವುದೇ ಕೆಲಸ ಆಗಲ್ಲ ಒಂದು ಕೆಲಸ ಆಗಲ್ಲ ಎಲ್ಲ ದಲ್ಲಾಳಿಗಳ ಸಂತೆ ತಾಲೂಕು ಆಫೀಸ್ ದಲ್ಲಾಳಿಗಳ ಸಂತೆ ನಾವು ಯಾವುದಕ್ಕೆ ಫೀಸ್ ಕಟ್ಟಲಿ ಇಷ್ಟು ಅಂತ ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ವರ್ಕ್ ಆಗ್ತದೆ ನಿಮಗೆ ಒಂದು ನಾವು ಒಂದು ಸ್ಕೆಚ್ ಮಾಡ್ಲಿಕ್ಕೆ ಕೊಟ್ರೆ 3 ತಿಂಗಳು 4 ತಿಂಗಳು ಬೇಕು ದುಡ್ಡು ಕೊಟ್ರೆ ಒಂದು 15 ಡೇಸ್ ಅಲ್ಲಿ ನಮಗೆ ಸೆಪರೇಟ್ ಇದ್ ಮಾಡ್ಕೊಡ್ತಾರೆ ಅದರಿಂದ ದುಡ್ಡು ಉಳ್ಳವರ ಕಾರ್ಯಾಲಯ ತಾಲೂಕು ಆಫೀಸ್ ದಲ್ಲಾಳಿ ಸಂತೆ ಆ ತರ ಮಾಡಿದಂತ ಅಧಿಕಾರಿಗಳ ಕೂಡಲೇ ಸಸ್ಪೆಂಡ್ ಮಾಡಿದೀವಿ ಬೆಂಗಳೂರಿಂದ ಬರ್ತಾ ಜಡೆಯ ಮಾಯಸಂದ್ರ ಮೇಲೆ ಬಂದ್ವಿ ಇದೇನು ಹಳ್ಳದಲ್ಲಿ ರಸ್ತೆ ಇದೆಯಾ ರಸ್ತೆಯಲ್ಲಿ ಹಳ್ಳ ಇದೆಯಾ ಗೊತ್ತಾಗಿಲ್ಲ ನಮಗೆ ಇಡೀ ತುರ್ಬೇರ 15 ವರ್ಷ ಏನು ಮಾಡಲಿಲ್ಲ ಈಗ ಅಭಿವೃದ್ಧಿ ಮಾಡಿದೀವಿ ಬಹಳ ಜನ ನಾವು ಕೆರೆಗಳಿಗೆ ನೀರು ತುಂಬಿಸಿ ಬಿಟ್ವಿ ಅಂತ ಹೌದು ಮಾಧ್ಯಮದವರು ಹೇಳ್ತೀನಿ ಹೇಳಿ ಇಲ್ಲಿ ಕೇಳೋದೆಲ್ಲ ನಮ್ಮ ಪರ ಬರ್ದ ಮತ್ತೆ ಅವ್ರ ಪರ ಮಾತಾಡ್ತಾರೆ ಅದೇ ಒಂದು ವಿಚಾರ ಹೇಳ್ತೀವಿ ನಾವು ಇವತ್ತು ನೀವು ನೇರವಾಗಿ ರೈತರ ಹತ್ರ ಹೋಗಿ ಕೇಳಿ ನೇರವಾಗಿ ತಗೊಳ್ಳಿ ನಮ್ಮ ವಿಚಾರ ನಾವು ಮಾತಾಡೋದಲ್ಲ ಅವ್ರು ಮಾತಾಡೋದು ನೇರವಾಗಿ ರೈತರ ಹತ್ರ ಹೋಗಿ ಕೇಳಿ ಯಾರು ನೀರು ತುಂಬಿಸಿದ್ದು ತಾಲೂಕಲ್ಲಿ ಕೇಳಿ ರೈತರ ಹತ್ರ ಕೇಳಿ ಯಾರು ಮಾಡಿದ್ದ ಅಭಿವೃದ್ಧಿ ಅಂತ ಹೇಳಿ ಯಾರು ನೀರು ತುಂಬಿಸಿದ್ದು ಅಂತ ಹೇಳಿ ನಾವು ಹೇಳ್ಕೋಬೋದು ನಮ್ಮ ನರಕ್ಕೆ ಅಲ್ಲಿ ಕೇಳಿ ಹೋಗಿ ತಾವು ಮನೆ ಮನೆ ಭೇಟಿ ಕೊಡಿ ಊರೂರಿಗೆ ಭೇಟಿ ಕೊಡಿ ಕಲ್ಲೂರಿಗೆ ಹೋಗಿ ದೆಬ್ಬೆಟ್ಟಕ್ಕೆ ಹೋಗಿ ಹೋಗಿ ಕೇಳಿ ಎಲ್ಲ ಯಾರು ಮಾಡಿದ್ರು ಅಂತ ಹೇಳಿ ನಾನು ಎದೇ ತಡ್ಕೊಂಡು ಅಂತ ಹೇಳಿ ತುಂಬೋಗ್ಯವ ಯಾರು ಸಂಬಂಧ ಇಲ್ಲ ಎಲ್ಲ ಜೀರೋ ಸಾಧನೆ ಮಾಡಿ 15 ವರ್ಷ ನಂದಂತ ಹೇಳ್ಕೊತಾರ ಮಾಜಿ ಶಾಸಕರು ಯಾವುದು ಮಾಡಿಲ್ಲ ಅಭಿವೃದ್ಧಿ ಮಾತುಗಳನ್ನ ಆಡ್ತಿದಾರಲ್ಲ ಅವರು 15 ವರ್ಷ ಶಾಸಕರಾಗಿದ್ರು ಇವರು 5 ವರ್ಷ ಶಾಸಕರಾಗಿದ್ರು ಅವರು ಹೇಳ್ತಾರೆ ನಾನು 1000 ಕೋಟಿ ಅನುದಾನ ತಂದು ಮಾಡಿದೆ ಅಂತ ಇವರು ಹೇಳ್ತಾರೆ 1000 ಕೋಟಿ ಅನುದಾನ ಅಂತ ನಮ್ಮ ತಾಲೂಕಲ್ಲಿರೋದು 530 ಹಳ್ಳಿ ಸುಮಾರು ಇವರು ಹೇಳೋದು 5000 ಕೋಟಿ ಲೆಕ್ಕ ಹೇಳ್ತಾರೆ ಒಂದೊಂದು ಹಳ್ಳಿಗೆ 20-20 ಕೋಟಿ ರೂಪಾಯಿ ಬರುತ್ತಲ್ಲ ಏನು ಅಭಿವೃದ್ಧಿ ಆಗಿದೆ ಸರ್ ಎಲ್ಲ ಮಾತಿನ ಮೇಲೆ ನಿಂತಿದೆ ಎಲ್ಲ ಮಣ್ಣೆರ್ಚ್ಕೊಂಡು ಹೋಗೋಂಥ ರಸ್ತೆಗಳು ಇವ್ರು ಮಾಡಿರೋ ಪರ್ಮನೆಂಟಾಗಿ ಉಳ್ಕೊಂಡಿರ್ತಕ್ಕಂಥ ಯೋಜನೆಗಳು ಇಲ್ಲ ಮಾನ್ಯ ಶಾಸಕರು ಜಯರಮಣ್ಣವ್ರು ಹೇಳ್ತಿದ್ರು ನಾನು ನೀರು ಬಿಟ್ಟಿದ್ದೀನಿ ಅಂತ ನನ್ನ ಗಮನಕ್ಕೆ ತಿಳಿದ ಮಟ್ಟಿಗೆ ಕಲ್ಲೂರು ಕೆರೆಗೆ ಒಂದಕ್ಕೆ ಇವ್ರು ನೀರು ಬಿಡಿಸಿರೋದು ಬಿಟ್ಟರೆ ಇನ್ನು ಮಿಕ್ಕಂತ ಇಲ್ಲ ಒಂದು ನಿಮಿಷ ಇನ್ನು ಮಿಕ್ಕಂತ ಇಲ್ಲ ಮಳೆ ನೀರಿನಲ್ಲೇ ಬಂದಿರತಕ್ಕಂಥದ್ದು ಈ ವರ್ಷ ಬಹಳ ಮಳೆ ಉಯ್ದಿದ್ದು ನಮ್ಮ ಕರ್ನಾಟಕದ ಪುಣ್ಯ ನಮ್ಮ ನಮಗೆ ನಮ್ಮ ತಾಲೂಕಿನಲ್ಲಿ ಸದ್ಯಕ್ಕೆ ನೀರಿನ ಸಮಸ್ಯೆ ಇರಲಿಲ್ಲ ಅಧ್ಯಕ್ಷ ಹೇಳಿದಂತೆ ನನ್ನ ಅವಧಿಯಲ್ಲಿ ಪ್ರತಿ ಒಂದು ಗ್ರಾಮಕ್ಕೂ ತಾರಸ್ಥೆ ಮಾಡಿದ್ದೀನಿ ಪ್ರತಿ ಒಂದು ಗ್ರಾಮಕ್ಕೂ ಕುಡಿಯೋ ನೀರು ಮಾಡಿದ್ದೀನಿ ಆಮೇಲೆ ಹೇಮಾವತಿ ನೀರು ಬಗ್ಗೆ ಶಾಸಕರು ಹೇಳ್ತಾರಲ್ಲ ಇವಾಗ ಮಳೆ ಆಗಿದೆ ತುಂಬಿದೆ ಹೋರಾಟ ಏನಿದೆ ಹೋರಾಟ ಇಲ್ಲ ನಮ್ಮ ಕಾಲದಲ್ಲಿ ಬರಗಾಲ ಹೋರಾಟ ಮಾಡಿ ತುಂಬಿಸಿದ್ದೇವೆ ಅವ್ರು ಹೇಳಿದ್ರು ಒಳ್ಳೆ ಪಿಡಬ್ಲ್ಯೂ ರಸ್ತೆ ಮಾಡಿಕೊಟ್ಟಿದೆ ಈ ಕಿತ್ತೋಗಿದೆ ಹಾಗಾಗಿ ನನ್ನ ಕಾಲದಲ್ಲಿ ಐಬಿ ಮಾಡಿದ್ದೀನಿ ಐಬಿ ಫಸ್ಟ್ ಕಾಲೇಜು ಕಾಂಪ್ಲೆಕ್ಸ್ ಹೇಳಿದ್ರು ಕಾಂಪ್ಲೆಕ್ಸ್ ನನ್ನ ಕಾಲದಲ್ಲಿ ಆಗಿತ್ತು ಮೀನ್ ಸೇಟ್ ಹಾಕಿರೋ ಹೊರತು ಫೋರ್ ಬಿಲ್ಡಿಂಗ್ ಮಾಡಿಕೊಟ್ಟಿದ್ದೀನಿ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದೀನಿ ಕಾಲೇಜ್ ಮಾಡಿಕೊಟ್ಟಿದ್ದೀನಿ ಜೂನಿಯರ್ ಕಾಲೇಜ್ ಮಾಡಿದ್ದೀನಿ ಲೇಡಿ ಕಾಲೇಜ್ ಮಾಡಿದ್ದೀನಿ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಿದ್ದೀನಿ ಸ್ಟ್ರಕ್ಚರ್ ವರ್ಕ್ ಅನ್ನ ಈ ಕ್ಷೇತ್ರಕ್ಕೆ ಸಾಕಷ್ಟು ಮಾಡ್ತೀನಿ ಓಕೆ
ನಿಮ್ಮ ಅಭ್ಯರ್ಥಿ ಯಾರು? ಕೆ ಆರ್ ಎಸ್ ಇಂದ ಈ ಸಲ ರಾಮಪ್ರಸಾದ್ ಅವರಲ್ವಾ? ಹೇಳಿ, ಏನ್ ಯಾವ ಹೋರಾಟಗಳನ್ನ ಮುಂದೆ ಇಟ್ಕೊಂಡಿದ್ರಿ, ಯಾವ ನಿಲುವುಗಳನ್ನ ಮುಂದೆ ಇಟ್ಕೊಂಡಿದ್ರಿ? ಹಲವಾರು ಜನ ಪದವಿ ಜನಬೆಂಬಲ ಸಿಗ್ತಾ ಇದೆಯಾ ನಿಮಗೆ? ಜನಬೆಂಬಲ ಇನ್ನೂ ಸಿಕ್ಕಿಲ್ಲ ಸರ್. ಜನಬೆಂಬಲ ಸಿಕ್ಕಿಲ್ಲ, ಯಾಕೆ ಸಿಗ್ತಾ ಇಲ್ಲ? ನಿಮ್ಮಂತ ಒಂದು ಪ್ರಾಮಾಣಿಕವಾದಂತ ಸ್ವಚ್ಛವಾದಂತ ರಾಜಕಾರಣ ಅಥವಾ ಹೋರಾಟ ಅಥವಾ ಒಂದು ಸಂಘಟನೆಗೆ ಯಾಕೆ ಜನ ಬೆಂಬಲ ಕೊಡ್ತಾ ಇಲ್ಲ ಅಂತ ತಮ್ಗೆ ಮನಸ್ಸಿಗೆ ಮುಟ್ಟಿಲ್ಲ ಅನ್ಕೋತೀನಿ ಸರ್. ನಾವು ಅವ್ರ ಮನಸ್ಸಿಗೆ ಮುಟ್ಟಿಲ್ಲ ಅನ್ಕೋತೀನಿ. ಯಾವ ತರ ಭ್ರಷ್ಟಾಚಾರದಿಂದ ಯಾವ ತರ ತೊಂದರೆಗಳಾಗ್ತಿದೆ, ಮತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳು ಎಷ್ಟೋ ಜನ ಉದ್ಯೋಗ ಇಲ್ದಲೆ ನರಳ್ತಾ ಇರೋದು ಯಾರಿಗೂ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ ನಾನು. ನಾನು ಆಮ್ ಆದ್ಮಿ ಪಕ್ಷವನ್ನ ಗಮನಿಸ್ಕೊಂಡು ಬರ್ತಾ ಇದ್ದೀನಿ. ನೀವು ಪಂಜಾಬ್ ಬಗ್ಗೆ, ಡೆಲ್ಲಿ ಬಗ್ಗೆ ಉದಾಹರಣೆ ಕೊಡ್ತಾ ಇದ್ದೀರಿ ಯಾವಾಗ್ಲಿಂದಲೂ ಕೂಡ. ಆದರೆ ನಾನು ಇಲ್ಲಿ ತುರುವೇಕೆರೆಯಲ್ಲಿ ಗಮನಿಸ್ತಾ ಇದ್ದೀನಿ, ಬಹಳ ದೊಡ್ಡ ಮಟ್ಟದ ಜನಬೆಂಬಲ ಅನ್ನೋದನ್ನು ಪಡ್ಕೊಳ್ಳುವುದಕ್ಕೆ ತಮಗೆ ಸಾಧ್ಯ ಆಗಿದೆಯಾ? ನಾನು ಈ ತಾಲೂಕಿನಲ್ಲಿ ಪ್ರತಿ ಮನೆಯಲ್ಲೂ ನನ್ನ ಹೆಸರಿದೆ. ನಾನು ಹೇಳಬೇಕು ಅಂದರೆ ಈ ತಾಲೂಕಿನ ಮೂಲಭೂತ ಸೌಕರ್ಯಗಳು ಎಲ್ಲ ಹದಗೆಟ್ಟೋಗಿದೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಡಾಕ್ಟ್ರುಗಳಿರಲ್ಲ, ಡಾಕ್ಟ್ರುಗಳು ಒಂದು ನಿಮಿಷ ಡಾಕ್ಟ್ರುಗಳು ಇರಲ್ಲ. ಡಾಕ್ಟರ್ ಊಟಕ್ಕೆ ಹೋಗ್ತಿದಿಂತ ಹೋಗ್ತಾರೆ, ಐದು ಗಂಟೆಗೆ ಬರ್ತಾರೆ. ಹಾಲಿ ಶಾಸಕರು ಮಾಜಿ ಶಾಸಕರು ತಿಳ್ಕೊಬೇಕು, ಎಲ್ಲಾ ಪ್ರೈವೇಟ್ ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಎಲ್ಲಾ ಡಾಕ್ಟರ್ಗಳು ಸ್ವಂತ ಪ್ರೈವೇಟ್ ಹಾಸ್ಪಿಟಲ್ಗಳು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಶಾಸಕರು ಕ್ರಮ ತಗೊಂಬೇಕು. ಒಂದು ಎರಡನೇದು ಯುಜಿಡಿ ಯುಜಿಡಿ ಹೇಳ್ತಾ ಇದಾರೆ, 15 ವರ್ಷದಿಂದ ಯುಜಿಡಿ ಕಾರ್ಯಕ್ರಮ ನಡೀತಾನೆ ಇದೆ. ಆದ್ರೆ ಎಲ್ಲಾ ಯುಜಿಡಿಗಳು ಬ್ಲಾಕ್ ಆಗಿದಾವೆ. ಮಳೆ ಬಂದ್ರೆ ರಸ್ತೆಗಳಲ್ಲಿ ನೀರು ಹರಿದು ಓಡಾಡ್ಲಿಕ್ಕೆ ಒಂದ್ ನಿಮಿಷ ದಯವಿಟ್ಟು ಈ ಈ ಪವರ್ ಟಿವಿ ಮುಖಾಂತರ ಈ ತಾಲೂಕಿನ ಸಮಸ್ಯೆಗಳನ್ನ ಎತ್ತಿಡ್ತಾ ಇದ್ದೀನಿ. ಮತ್ತೆ ಎಜುಕೇಶನ್ಗೆ ಎಲ್ಲಾ ಸ್ಕೂಲ್ಗಳು, ನೀವು ಹೋಗಿ ಗೌರ್ಮೆಂಟ್ ಸ್ಕೂಲ್ಗಳು ನೋಡಿ, ಯಾವುದೇ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನೆಟ್ ಪಾಠ ಮಾಡ್ತಾ ಇಲ್ಲ. ಅಲ್ಲಿ ಮಳೆಗಳು ನೀರ್ ಸೋರ್ತಾ ಇದೆ ಬಿಲ್ಡಿಂಗ್ಗಳು. ನನ್ನ ಪ್ರಶ್ನೆ ಮಾಜಿ ಶಾಸಕರಾದ ಕೃಷ್ಣಪ್ಪನ ಅವರಿಗೆ. ಸ್ವಾಮಿ, ತಾವ್ ಹೇಳಿದ್ರಿ ಯುಡಿಜಿ ಕೆಲಸ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಕೊಟ್ಟವ್ರೆ ಅಂತ. ಕಂಪ್ಲೀಟೆಡ್ ಆಗಿದ್ಯಾ ಸ್ವಾಮಿ? ಕಂಪ್ಲೀಟೆಡ್ ಆಗಿದ್ಯಾ? ಕೆಲಸ ನಡೀತಾ ಇದೆಯಾ? ಕಂಪ್ಲೀಟ್ ಆಗಿದೆ ಅಂತ ಇಲಾಖೆ ಕೊಟ್ಟವ್ರೆ, ನಾನೇ ಕಂಟ್ರಾಕ್ ಇಲಾಖೆ ಕೊಟ್ಟವ್ರೆ. ಸನ್ಮಾನ್ಯ ಮಾಜಿ ಶಾಸಕರು ಕೇಳ್ತಾ ಇದ್ದೀನಿ ನಾನು. ಇಲ್ಲಿ ವಾಣಿಜ್ಯ ಸಂಘಟನೆ ಮಳಿಗೆ ಆಯ್ತಲ್ಲ, ಅದು ಯಾರ ಕಾಲದಲ್ಲಿ ಆಯ್ತು, ಏನಾಯ್ತು, ಹೆಂಗಾಯ್ತು ದಯಮಾಡಿ ಹೇಳ್ಬೇಕು ನೀವು. ಎಷ್ಟು ಜನ ಡಿಸ್ಮಿಸ್ ಆದ್ರು, ಎಷ್ಟು ಜನ ಸಸ್ಪೆಂಡ್ ಆದ್ರು, ನೋಟಿ ಆಯ್ತು ಅಲ್ಲಿ, ಇದಕ್ಕೆ ಉತ್ತರ ಕೊಡಿ. ಈಗ ಡಬಲ್ ಇಂಜಿನ್ ಸರ್ಕಾರ ಅಂತಿರಲ್ಲ, 3 ಕಿಲೋಮೀಟರ್ ರಾಗಿ ಟ್ರ್ಯಾಕ್ಟರ್ಗಳು ನಿಂತಿದ್ದು, 3 ಕಿಲೋಮೀಟರ್ ನಿಂತಿದ್ದು ರಾಗಿ ಕೇಂದ್ರಗಳು. ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ, ಕೋಲ್ಗಡ್ತಾರೆ ಹೆಂಗು ಸುಮಕ್ಳು ಬಂದು ಸಾಯ್ತಿದ್ದಾಗ 11 ದಿವಸ ಸ್ಟ್ರೈಕ್ ಮಾಡಿದ್ದು MLC ಕಾಂತರಾಜು. ಇವ್ರು ಯಾರು ಅಲ್ಲ, 11 ದಿವಸ ಸ್ಟ್ರೈಕ್ ಮಾಡಿದ್ರು. ಯಾಕಪ್ಪ ಕೊಟ್ರು? ಬೇಕಾದಷ್ಟು ಕಡೆ ಚಲ್ಲಿ ಇರ್ಲಿಲ್ವಾ? ಯಾಕೆ ಬೇಕಾಯ್ತು? ಬೇಗ ಹೋಗರ್ದು ಬಿಟ್ರಲ್ಲ ಹೆಂಗು ಸುಮಕ್ಳು ಬಂದು ಅಲ್ಲಿ ಮಾಯಸಂಡ್ರ ತಗ ಹೋಗ್ತದ ಟಿ ವಿ ಕ್ರಾಸಿಂದ ಹೋಗಕ್ಕಾಗಲ್ಲ ಸಾರ್. ಯುಜಿಡಿ ಕೆಲಸ 15 ವರ್ಷದಿಂದ ಯಾಕೆ ನಿಂತ್ಕತ್ತು? ಈಗ 20 ವರ್ಷ ಆಯ್ತೆ, ಯಾಕೆ ನಿಂತೈತೆ ಯುಜಿಡಿ ಕೆಲಸ? ತಮ್ಗೆ ಗೊತ್ತಿದೆ, ಇಡೀ ತಾಲೂಕಿಗೆ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ಯಾರಾದ್ರೂ ಅವ್ಯವಹಾರ ಮಾಡಿ ಯುಜಿಡಿ ಕೆಲಸ ನಿಲ್ಲಿಸಿದ್ರು? ಇನ್ನು ಯಾಕೆ ತಾಲೂಕು ಪಟ್ಟಣ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿ ಅಂತ ತಮ್ಗೆಲ್ಲ ಗೊತ್ತಿದೆ. ನಾವು ನೀರ್ ತಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ವೀರಪ್ಪ ಮೊಯ್ಲಿಗಳು CM ಆದಂತ ಸಂದರ್ಭದಲ್ಲಿ ಡೆಪ್ಟಿ CM SM ಕೃಷ್ಣವರ ಇದ್ರು, ಅದೇ ಕಂದಾಯ ಸಚಿವರಾದ ಉಚ್ಚಪಾಸ್ತಿಗೌಡರು ಸೂಪರ್ ಹತ್ರ ಜಾಕ್ವೆಲ್ ಮಾಡಿ ನೀರ್ ಬಿಡಿಸಿ ರಾತ್ರಿ ಎಲ್ಲ ಮಾಡಿರಲಿಲ್ಲ. ಸರ್ಕಾರ ಮಾಡಿದ್ರಲ್ಲ ತುರುವೇಕೆರೆಯಿಂದ ದಬ್ಬಗಡ್ಡೆ ರಸ್ತೆ ಯಾಕೆ ಮಾಡ್ಲಿಲ್ಲ? ಅಭಿವೃದ್ಧಿ ಅಂತಾರೆ BJP ಸರ್ಕಾರದವರು. ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಅಂದ್ಬಿಟ್ಟು 500 ರೂಪಾಯಿ ಸಿಲಿಂಡರ್ ಮಾಡ್ತೀವಿ ಅಂತಾರೆ. 2 ತಿಂಗಳು ಮಟ್ಟಿಗೆ ಮತ್ತೆ ಸರ್ಕಾರ ಬಂದ್ರೆ ಮತ್ತೆ 1,000 ರೂಪಾಯಿ ಮಾಡ್ತಾರೆ. ದಯವಿಟ್ಟು ನೋಡಿ ಬಂದ ಚೆನ್ನಾಗಿ. ಅಲ್ಲಿ ಶಾಸಕರಿಗೆ ನನ್ನ ಪ್ರಶ್ನೆ, ನೀವು ಅಭಿವೃದ್ಧಿ ಮಾಡಿದೀವಿ, ತಾಲೂಕು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾ ಇದ್ರಲ್ಲ,
ಇದುವರೆಗೂ ಯಾವ ಪರ್ಮನೆಂಟ್ ಅಸೆಕ್ಟನ್ನ ಈ ತಾಲೂಕಿಗಾಗಿ ಮಾಡಿದ್ದೀರಾ? ಶಾಲಾ ಕಾಲೇಜು ತಂದಿದ್ದೀರಾ? ಆಸ್ಪತ್ರೆ ನೀನು ನಮ್ಮ ಪಕ್ಷನ ಇದ್ದಂತವ್ರು ಯಜಮಾನ್ರು ಡಿ ಪಿ ರಾಜಣ್ಣ ಅವರು ನಮ್ಮ ಪಕ್ಷನ ಇದ್ದಂತವ್ರು ಅವರು ಈಗ ತಾನೇ ಹೋಗಿ ಈಗ ಹೇಳ್ತಾ ಇರ್ತಾರೆ ಪಕ್ಷನ ನಮ್ಮ ಪಕ್ಷ ಇದ್ದಾಗ ಯಾಕೆ ಕೇಳಿಲ್ಲ ಗೊತ್ತಾಗಲಿಲ್ಲ ನಮ್ಮ ಪಕ್ಷನ ಇದ್ದಾಗ ತಾವ್ ಯಾಕೆ ಕ್ವಶನ್ ಕೇಳಿಲ್ಲ ಗೊತ್ತಾಗಲಿಲ್ಲ ನಿಮ್ಗೆ ಇತ್ತು ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ ದುಡ್ಡು ಕೊಡಲಿಲ್ಲ ಅಂತ ಅಲ್ಲೋದ್ರೆ ಅಷ್ಟೇ ನೀವು ಸಾಹಿತ್ಯ ಸಮ್ಮೇಳನಕ್ಕೆ ದುಡ್ಡು ಕೊಡಲಿಲ್ಲ ಅಂತ ತಾವ್ ಹೋದ್ರಿ ಅಷ್ಟೇ ಇನ್ನೇನಿಲ್ಲ ನಿಮ್ದು ವಿಚಾರ ಸಾಹಿತ್ಯ ಸಮ್ಮೇಳನಕ್ಕೆ ದುಡ್ಡು ಕೊಡಲಿಲ್ಲ ಅಂತ ಹೋದ್ರಿ ನಮ್ಮ ಹತ್ರ ಇದ್ರಿ ನೀವು ನಮಗೆ ಗೊತ್ತಿದೆ ಹಳ್ಳಿಯಿಂದ ಡೆಲ್ಲಿ ತಕ ಅಧಿಕಾರ ಮಡಿಕೊಂಡು ತುರುವೇಕರೆ ಒಂದ್ ಕಾಲೇಜು ಒಂದ್ ಸ್ಕೂಲು ಏನಾರ ಒಂದ್ ತಂದಿರೋ ಉದಾಹರಣೆ ಐತಾ? ಒಂದು ಎರಡನೇದು ಎರಡನೇದು ಗೌರ್ಮೆಂಟ್ ಕಾಲೇಜ್ ಮುಂಭಾಗ ಕೃಷ್ಣ ಡಾಕಿಸ್ ಮುಂಭಾಗ ದಪ್ಪೆಗಟ್ಟ ಸರ್ಕಲ್ ಅಲ್ಲಿ ಗುಂಡಿ ಗುಂಡಿ ಬಿತ್ತವೆ ಗುಂಡಿ ಮುಚ್ಚಕ್ಕಾಗಿಲ್ಲ. ನೀವು ತುರುವೇಕರಲ್ಲಿ ಗುಂಡಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿರೋಂತ ಒಂದ್ ಬಾತ್ರೂಮ್ ಒಂದ್ ಬಾತ್ರೂಮ್ ಏನಾರ ಒಂದು ತುರುವೇಕರೆ ಉದಾಹರಣೆ ಇದ್ರೆ ಹೇಳ್ತೀರಾ? ಸರಿ ಕೇಳಿಸ್ತಾ ಇಲ್ಲ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಹರದನಹಳ್ಳಿ ಎನ್ನುವ ಒಂದು ಪುಟ್ಟ ಗ್ರಾಮದಿಂದ ಹೋಗಿ ಪ್ರಧಾನಿಯಾದಂಥವ್ರು. ನಮ್ಮ ಮನಮೋಹನ್ ಸಿಂಗ್ ಅವರು ಇಡೀ ದೇಶವನ್ನ ಆರ್ಥಿಕ ಪ್ರಗತಿಯ ಕಡೆಗೆ ತೆಗೆದುಕೊಂಡು ಹೋದಂಥವ್ರು ಅವರ ಎಕನಾಮಿಕ್ ರೆವಲ್ಯೂಷನ್ ನಿಂದ. ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ. ಕೇಳಿಸ್ಕೊಳ್ಳಿ ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ, ವಿಶ್ವದ ಅಗ್ರಮಾನ್ಯ ನಾಯಕರು. ಸೋ ಮಾನ್ಯ ದೇವೇಗೌಡರು, ಮನಮೋಹನ್ ಸಿಂಗ್ ಅವರು, ನರೇಂದ್ರ ಮೋದಿ ಅವರು, ಅವರೆಲ್ಲರೂ ಈ ದೇಶಕ್ಕಾಗಿ ದುಡಿದಂಥವರೇ. ನೀವೆಲ್ಲ ಪಾರ್ಟಿಗಳಲ್ಲಿ ಬೇರೆ ಬೇರೆ ಆಗಿದ್ದೀರಿ, ಆದರೆ ನಾವೆಲ್ಲರೂ ಭಾರತೀಯರೇ. ನಾವೆಲ್ಲರೂ ಅವರೆಲ್ಲರನ್ನು ಗೌರವಿಸೋಣ, ಪಕ್ಷ ಭೇದವನ್ನ ನಾವೆಲ್ಲರೂ ಮರೆಯೋಣ, ಉತ್ತಮರು ಯಾರಿದ್ದಾರೆ ಅವರಿಗೆ ನಾವು ಓಟ್ ಹಾಕೋಣ. ನೀವೆಲ್ಲ ನನ್ನ ಜೊತೆ ಹೇಳಿ, ನಾನು ಪವರ್ ಟಿವಿ ಅಂತೀನಿ, ಇದು ನಿಮ್ಮ ಶಕ್ತಿ ಅಂತ ನೀವೆಲ್ಲ ಹೇಳಿ. ಪವರ್ ಟಿವಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಥ್ಯಾಂಕ್ ಯು ತುರುವೇಕರೆ, ನಮಸ್ಕಾರ. ಥ್ಯಾಂಕ್ ಯು.